ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಮ್ಮ ಬಂದ್ಲು. ಭಾರತಿ, ಮನೇಲಿ ಯಾರಿಗೂ ಹೇಳ್ದೆ ಎಲ್ಲಿ ಹೋಗಿದ್ದೆ? ಏನಾಯ್ತು? ನಾನ್ ಕೇಳ್ತಾ ಇದ್ರು ಅಲ್ಲೇ ನೋಡ್ತಾ ಇದೀಯಾ? ಮಾವನ್ನ ಹುಡ್ಕೊಂಡು, ಮಾವನವ್ರನ್ನ ಹುಡ್ಕೊಂಡು? ಇಲ್ಲ, ಮಾವ ಬೇಗ ಸಿಗ್ಬೇಕು ಅಂತ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸ್ಕೊಂಡ್ ಬಂದೆ. ಸುಳ್ಳು ಹೇಳ್ತಿದ್ದಾಳಮ್ಮ. ಇವಳಿಗೆ ಕೋಮಲಾತೆ ಮೇಲೆ ಯಾಕೆ ಅನುಮಾನ ಬಂದಿದೆಯೋ ಗೊತ್ತಿಲ್ಲ. ಅವ್ರು ಎಲ್ಲೇ ಹೋದ್ರು ಅವ್ರ ಹಿಂದೆನೆ ಹೋಗ್ತಾಳೆ. ಈಗಲೂ ಕೂಡ ಇವಳು ಕೋಮಲಾತೆನೆ ಫಾಲೋ ಮಾಡ್ಕೊಂಡು ಹೋಗಿದ್ಲು. ನಾನು ಆ ಕಡೆ ಹೋದಾಗ ಇವಳು ನನಗೆ ಕಾಣಿಸಿದ್ಲು. ನಾನು ಕಾರಲ್ಲಿ ಕರ್ಕೊಂಡು ಬಂದೆ. ಅಕ್ಕ, ಭಾರತಿ ಮೊದಲಿನ ಥರ ಇಲ್ಲ ಅಕ್ಕ, ಬದಲಾಗ್ಬಿಟ್ಟಿದ್ದಾಳೆ. ಇನ್ಮೇಲೆ ಈ ಮನೇಲಿ ಯಾರ್ಯಾರಿಗೆ ಏನೇನಾಗುತ್ತೋ ಗೊತ್ತಿಲ್ಲ. ಛೇ, ಏನ್ ಭಾರತಿ, ಪೂರ್ಣ ಹೇಳಿದ್ ನಿಜನ ಇಲ್ಲ ನೀನು ದೇವಸ್ಥಾನಕ್ಕೆ ಹೋಗಿ ಬಂದೆ ಅಂತ ಹೇಳ್ದಲ್ಲ ಅದು ನಿಜನ? ಅತ್ತೆ, ಅವ್ರು ಹೇಳ್ತಿರೋದು ನಿಜಾನೇ, ನಾನು ಹೇಳ್ತಾ ಇರೋದು ನಿಜಾನೇ. ನಾನು ಕೋಮಲ ಚಿಕ್ಕಮ್ಮನ ಫಾಲೋ ಮಾಡ್ಕೊಂಡು ಹೋಗಿದ್ದನ್ನ ನಿಮ್ಮ ಮಗ ಹೇಳ್ತಾ ಇದ್ದಾರೆ, ಆದ್ರೆ ದೇವಸ್ಥಾನಕ್ಕೆ ಹೋಗಿದ್ ವಿಷಯನ ಹೇಳಲಿಲ್ಲ. ಅದಕ್ಕೆ ಕಾರಣ ಏನಂದ್ರೆ, ನಿಮ್ ಎರಡನೇ ಮಗ ತರುಣ್. ತರುಣ? ಹೌದು ಅತ್ತೆ. ನಾವಲ್ಲಿಂದ ಕಾರಲ್ಲಿ ಕೂತ್ಕೊಂಡು ಹೊರಟಿದ್ದ ಹಾಗೆ ನಾವು ಮನೆಗೆ ಬರೋ ದಾರಿಲಿ ಮಾವನ ಹೆಸರಲ್ಲಿ ಅರ್ಚನೆ ಮಾಡ್ಸಕ್ಕೆ ದೇವಸ್ಥಾನಕ್ಕೆ ಹೋದ್ವಿ. ಯಾಕೋ ಟೈಮೇ ಸರಿ ಇಲ್ಲ ಅನ್ಸುತ್ತೆ, ನನಗೆ ತುಂಬಾ ಕೋಪ ಬರ್ತಿದೆ. ಹೇಳೋದಕ್ಕೆ ಹೇಳು, ನಾನು ದೇವಸ್ಥಾನ ಸುತ್ತಲ ಬರ್ತೀವಿ, ಬಾ ಹೋಗೋಣ. ಏನು, ತರುಣ್ ಅಪ್ಪನ ಹೆಸರಲ್ಲೇ ಅರ್ಚನೆ ಮಾಡಿಸಿದ್ನ? ಹೌದು ಅಕ್ಕ, ಅವ್ರ ತಲೆಯಲ್ಲಿ ಕೈಯಲ್ಲಿ ಎಲ್ಲ ಕಟ್ಟ ಹಾಕಿತ್ತು. ಅವ್ರನ್ನ ಆ ಥರ ನೋಡೋ ತುಂಬಾನೇ ಬೇಜಾರಾಯ್ತು. ಒಂದು ನಿಮಿಷ ಕೂಡ ನಿಲ್ಲಕ್ಕೂ ಬಿಡದೆ ಅಲ್ಲಿಂದ ನನ್ನ ಕರ್ಕೊಂಡು ಬಂದ್ರು. ನಮ್ಮನ್ನ ನೋಡಿ ಮಾತಾಡ್ಸಕ್ಕೆ ಅಂತ ಬಂದಿದ್ದ ತರುಣ್ ಮತ್ತೆ ಮಲ್ಲಿಕಾ ಇಬ್ರು ತುಂಬಾ ಬೇಜಾರು ಮಾಡ್ಕೊಂಡ್ರು. ಅಯ್ಯೋ, ನನ್ಗೆ ಯಾಕೆ ಹೀಗೆಲ್ಲ ಆಗ್ತಾ ಇದೆ? ಕಟ್ಕೊಂಡ್ ಗಂಡನು ಹೆತ್ತ ಮಗನು ಒಂದೇ ಸಮಯದಲ್ಲಿ ದೂರ ಮಾಡ್ಕೊಳ್ಳೋ ವೇದನೆ ಆ ದೇವರು ನನಗೆ ಯಾಕೆ ಕೊಟ್ಟಿದ್ದಾನೆ? ನಾನೇನ್ ಪಾಪ ಮಾಡಿದ್ದೀನಿ? ಅಮ್ಮ, ಯಾಕೆ ಅಳ್ತಾ ಇದೀಯಾ? ಏನಮ್ಮ ನೀನು? ಭಾರತಿ, ನೀನಾದ್ರೂ ಅವ್ರನ್ನ ಕರ್ಕೊಂಡು ಬರ್ಬೇಕಿತ್ತಲ್ವಾ, ಅವ್ರನ್ನ ನೋಡ್ಬೇಕು ಅನ್ನಿಸ್ತಿದೆ. ಅವ್ರನ್ನ ನೋಡೋದಕ್ಕೇನೆ ಇಷ್ಟಪಡದೇ ಇರೋ ನನ್ ಗಂಡ ಇನ್ ಮನೆ ಕರ್ಕೊಂಡು ಬರೋದಕ್ಕೆ ಹೇಗೆ ಒಪ್ಕೊಳ್ತಾರೆ? ಅಮ್ಮ ಬೇಡಮ್ಮ, ಸದ್ಯಕ್ಕೆ ಏನು ಬೇಡ. ಪೂರ್ಣ ಅಪ್ಪನ ಮೇಲೆ ಇಟ್ಟಿದ್ ಗೌರವನ ನಾವೇ ಹಾಳ್ ಮಾಡ್ದಂಗಾಗುತ್ತೆ. ಪೂರ್ಣನ್ಗೆ ತರುಣ್ ಮೇಲೆ ಪ್ರೀತಿ ಇಲ್ಲ ಅನ್ಕೊಂಡಿಯಾ? ಅವನ್ ಹೊರಗಡೆ ಮಾತ್ರ ತರುಣ್ ಮೇಲೆ ಕೋಪ ತೋರಿಸ್ತಾನೆ, ಆದ್ರೆ ಮನ್ಸಲ್ಲಿ ತರುಣ್ ಮೇಲೆ ಇಟ್ಟಿರೋ ಪ್ರೀತಿ ಎಷ್ಟು ಅಂತ ನನಗ್ ಚೆನ್ನಾಗ್ ಗೊತ್ತಮ್ಮ. ಅವನ್ ತರುಣ್ ಬಿಟ್ಟು ಅನುಭವಿಸ್ತಿರೋ ನೋವು ಯಾವಾಗ ಪೂರ್ತಿಯಾಗಿ ಗೊತ್ತಾಗುತ್ತೋ ಆಗ ಅವನೇ ಹೋಗಿ ನಮ್ ಮನೆಗೆ ತರುಣ್ನ ಕರ್ಕೊಂಡ್ ಬರ್ತಾನೆ. ಅಮ್ಮ, ಅವನವ್ನ ಪಾಡಿಗೆ ಬಿಟ್ಬಿಡೋಣ ಅಮ್ಮ. ಅನಾವಶ್ಯಕವಾಗಿ ಏನೇನೋ ಮಾತಾಡಿ ಪೂರ್ಣ ಮನ್ಸಿಗೆ ನೋವು ಮಾಡ್ಬೇಡ. ಸರಿ, ನೀ ಚಿಂತೆ ಮಾಡ್ಬೇಡ ಅಮ್ಮ. ಹ್ಮ್,
ಏ ತರುಣ್, ನನ್ನ ಕ್ಷಮಿಸ್ಬಿಡು. ಅಪ್ಪನ ಆಜ್ಞೆನ ಯಾವುದೇ ಕಾರಣಕ್ಕೂ ಮೀರಲ್ಲ. ಇಲ್ಲ, ಪರವಾಗಿಲ್ಲ ಮಲ್ಲಿಕ ಅವರೇ. ಹೇಗೂ ಇಬ್ರನ್ನೂ ಒಂದೇ ಮನೇಲಿರೋ ಹಾಗೆ ಮಾಡಿದೆ. ಇಬ್ರ ಮನಸ್ಸಲ್ಲೂ ಕೂಡ ಒಂದು ತುಡಿತ ಶುರುವಾಗಿರುತ್ತೆ. ಇಬ್ರಲ್ಲೂ ಕೂಡ ನಾವು ಗಂಡ ಹೆಂಡತಿಯಾಗಿ ಬಾಳ್ಬೇಕು ಅನ್ನೋ ಆಸೆ ಕೂಡ ಶುರುವಾಗಿರುತ್ತೆ. ನೀವು ಹೋಗಿ, ಡಾಕ್ಟರ್. ಯಾಕೆ ಹೇಳ್ತಾ ಇದ್ದೀರಾ, ಕೂತ್ಕೊಳ್ಳಿ. ಈಗ ತರುಣ್ಗೆ ಯಾವ ಪ್ರಾಬ್ಲಮೂ ಇಲ್ಲ ಅಲ್ಲ, ಅವರು ಪೂರ್ತಿ ಗುಣ ಆದ್ರಲ್ಲ. ಮಲ್ಲಿಕಾ, ನೀನು ತರುಣ್ ಮೇಲೆ ಇಟ್ಟಿರುವಂತ ಅಕ್ರೇನೇ ಸಾಕು ಅವರು ಪೂರ್ತಿಯಾಗಿ ಗುಣ ಆಗೋದಕ್ಕೆ. ಇದ್ರಲ್ಲಿ ನನ್ನ ಟ್ರೀಟ್ಮೆಂಟ್ ಏನಿದೆ? ಅಯ್ಯೋ ಡಾಕ್ಟರ್, ನಾನು ಅದಕ್ಕೋಸ್ಕರ ಹೇಳಿಲ್ಲ. ತರುಣ್ಗೆ ಗುಣ ಆದ್ರೆ ನಾನು ಹೋಗ್ಬೋದಲ್ಲ, ಅದಕ್ಕೋಸ್ಕರ. ಎಲ್ಲಿಗೆ ಹೊರಡ್ತಾ ಇದೀಯಾ? ಹೋಮ್ಗೆ. ಹೋಮ್ಗಲ್ವಾ, ಅದಕ್ಕೆ ಧಾರಾಳವಾಗಿ ಹೋಗ್ಬೋದು. ಡಾಕ್ಟರ್, ನಾನು ಹೋಮ್ ಅಂತ ಹೇಳಿದ್ದು ಮನೆಗಲ್ಲ, ಲೇಡೀಸ್ ಹಾಸ್ಟೆಲ್ಗೆ. ನಾನು ತರುಣ್ ಒಂದೇ ಮನೇಲಿರೋದು ಅಷ್ಟು ಸರಿಯಲ್ಲ. ಯಾಕೆ? ಯಾಕಂದ್ರೆ ನಮ್ಮಿಬ್ಬರ ಸಂಬಂಧನೂ ತುಂಬಾನೇ ಪವಿತ್ರವಾಗಿದೆ, ಆದ್ರೆ ಅಕ್ಕಪಕ್ಕದಲ್ಲಿರೋರಿಗೆ ಅದು ಬೇರೆ ತರ ಕಾಣಿಸ್ತಿದೆ. ಬೇರೆ ತರ ಅಂದ್ರೆ? ಅದು ನಮ್ಮಿಬ್ರು ಅವರು ತಪ್ಪಾಗಿ ತಿಳ್ಕೊಬಾರ್ದಲ್ಲ. ಅದು ಸರಿನೆ, ಅದಕ್ಕೆ ನೀವು ಮೊದಲು ತಾಳಿ ಕಟ್ಟಿಸ್ಕೊಂಡು ಆಮೇಲೆ ಗರ್ಭ ತರಿಸ್ಬೇಕಾಗಿತ್ತು. ಡಾಕ್ಟರ್, ಸುತ್ತಮುತ್ತ ಇರೋರು ನಿಮ್ ಬಗ್ಗೆ ಯಾವ ರೀತಿ ಮಾತಾಡ್ತಾರೆ ಅಂತ ಅಷ್ಟೇ ನಾನು ಹೇಳಿದ್ದು. ನೀವಿಬ್ರು ಸತ್ಯನ್ ಹೇಳೋವರೆಗೂ ನಾನ್ ಹೇಳೋದೇ ಸತ್ಯ ಆಗಿರುತ್ತೆ, ನನಗಲ್ಲ ಬೇರೆಯವ್ರಿಗೆ. ಐ ಮೀನ್, ನಿಮ್ಮಿಬ್ರು ಜೊತೆಯಲ್ಲಿ ನೋಡೋರ್ಗೆ. ಅದಕ್ಕೆ ಅಲ್ವಾ ಡಾಕ್ಟರ್ ನಾನು ಹೋಮ್ಗೆ ಹೋಗ್ತೀನಿ ಅಂದಿದ್ದು. ತರುಣ್ಗೆ ಗುಣ ಆಗೋವರೆಗೂ ನೀವ್ ಹೇಳಿದ ಹಾಗೆ ನಾನು ಅವ್ರ ಜೊತೆನೆ ಇದ್ದೆ. ಇನ್ಮೇಲೆ ನಾವಿಬ್ರು ಈ ತರ ಒಂದೇ ಮನೇಲಿದ್ರೆ ಅದು ನಮ್ಮಿಬ್ರಿಗಷ್ಟೇ ಅಲ್ಲ, ನಮ್ಮನ್ನ ಅಲ್ಲಿರಿಸ್ಕೊಂಡಿರೋ ಮಾಧವ್ಗೂ ಅದು ತೊಂದ್ರೆನೆ. ಹಾಗಿದ್ರೆ ನಾನ್ ಅನ್ಕೊಂಡಿದ್ದ ತರ ನಿಮ್ಮಿಬ್ರಲ್ಲೂ ಯಾವುದೇ ರೀತಿ ಭಾವನೆ ಹುಟ್ಲೇ ಇಲ್ವಾ? ದೇವ್ರೆ ಡಾಕ್ಟರ್, ನಾನು ನಮ್ಮ ಮನೆಗೂ ಹೋಗಕ್ಕಾಗಲ್ಲ. ನಾನು ಅಪ್ಪ ಅಮ್ಮನ ಜೊತೆ ಜಗಳ ಮಾಡ್ಕೊಂಡಿದ್ದೀನಿ. ಅದಷ್ಟೇ ಅಲ್ಲದೆ ನನ್ನ ಹೊಟ್ಟೆಯಲ್ಲಿ ಬೆಳೀತಿರೋ ಮಗು ಹುಟ್ಟೋವರೆಗೂ ಅವರೇ ಆದರೂ ಅಷ್ಟೇ, ಊರವರಾದರೂ ಅಷ್ಟೇ, ನನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡಲ್ಲ. ಅದಕ್ಕೋಸ್ಕರನೇ ನಾನು ಲೇಡೀಸ್ ಹಾಸ್ಟೆಲ್ಗೆ ಹೋಗಿ ಅಲ್ಲೇ ಇರಬೇಕು ಅಂತ ನಿರ್ಧಾರ ಮಾಡಿದೆ.